ವಾರ ನೀವು ನೇರವಾಗಿ ಯಾರು ನಾಮಿನೇಟ್ ಮಾಡ್ತೀರಾ ಅಂತ ಕೇಳಿದ್ರು. ಆವಾಗ ಕಾವ್ಯಶ್ರೀ ಗೌಡ ಕೊಟ್ಟಂತ ಉತ್ತರ ಏನಾಗಿತ್ತಂದ್ರೆ, ಅಥವಾ ಅವ್ರಿಗೆ ಏನು ಹೆಸರು ಯಾರ ಹೆಸರು ತಗೊಂಡ್ರು ಅಂತ ಅಂದ್ರೆ, ದೀಪಿಕಾ ದಾಸ್ ಅವ್ರನ್ನ ಹೆಸರು ತಗೊಂಡ್ರು. ಇದು ಆಬ್ವಿಯಸ್ಲಿ ಆಲ್ಮೋಸ್ಟ್ ಏನು ಶೋನ್ ಉತ್ತರ ಎಲ್ರಿಗೂ ಗೊತ್ತೇ ಇರುತ್ತೆ, ಚಳಿಯವರು ಅವ್ರ ಹೆಸರು ತಗೊಂತಾರೆ ಅಂತ. ಇದು ಗೆಸ್ಸಿಂಗೇ ಕರೆಕ್ಟೇ ಇದೆ, ಯಾಕಂದ್ರೆ ಗೆಸ್ಸಿಂಗ್ ಕರೆಕ್ಟ್ ಇದೆ. ಅವರು ಕಾವ್ಯಶ್ರೀ ಅವರು ಯಾವಾಗ ನೋಡಿದ್ರು ದೀಪಿಕಾ ಅವ್ರ ಹೆಸರೇನೆ ತಗೊಳಕ್ಕೇನೆ ಅವರು ರೆಡಿ ಇದ್ರು ಅಂತಾನೆ ಹೇಳ್ಬೋದು. ಸೊ ಅವ್ರು ನೋಡ್ತಾನೆ ಇದ್ರು, ಹಾಗಾಗಿ ಇವರು ದೀಪಿಕಾ ದಾಸ್ ಅವ್ರ ಹೆಸರನ್ನೇ ಕಾವ್ಯಶ್ರೀ ಅವರು ತಗೊಂಡ್ರು. ಸೊ ಫ್ರೆಂಡ್ಸ್, ಗೆಸ್ಸಿಂಗ್ ಕರೆಕ್ಟ್ ಇದೆ. ಎಸ್, ಕಾವ್ಯಶ್ರೀ ಕೊಡೋರು ತಗೊಂಡಂತಹ ಹೆಸರು ದೀಪಿಕಾ ದಾಸ್ ಅವ್ರನ್ನ ನೇರವಾಗಿ ನಾಮಿನೇಟ್ ಮಾಡ್ಬೇಕಂತ ಹೇಳಿ ನೇರವಾಗಿ ನಾಮಿನೇಟ್ ಮಾಡಿ ಈ ಮನೆಯಿಂದ ಹೊರಗಡೆ ಹೋದ್ರು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಒಂದು ವಿಡಿಯೋನ ವಿವರ. ಐ ಹೋಪ್ ನಿಮಗೆ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಫಾರ್ ಮೋರ್ ನ್ಯೂ ಅಪ್ಡೇಟ್ಸ್. ಅಂಡ್ ಪ್ಲೀಸ್ ಕಮೆಂಟ್ ಮಾಡಿ ಇವರು ನೇರವಾಗಿ ನಾಮಿನೇಟ್ ಮಾಡಿದ್ರು ದೀಪಿಕನ್ನ ಸರಿನಾ ತಪ್ಪಾ ಅಂತೇಳಿ. ಅದೇ ರೀತಿ ನಿಮ್ಮ ಏನು ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್.